ಎಲ್ಲರಿಗೂ ಗೊತ್ತಿರುವ ವಿಷಯ. ಪತಿ ಚಿರುಸರ್ಜಾ ಮನೆಯಲ್ಲಿದ್ದರೆ ಮೇಘನ ಅವರಿಗೆ ಹಳೆಯ ನೆನಪುಗಳು ಹೆಚ್ಚಾಗಿ ಕಾಡಬಹುದು ಎನ್ನುವ ಕಾರಣಕ್ಕೆ ತಾಯಿ ಮನೆಯಲ್ಲಿದ್ದಾರೆ. ಇದೀಗ ಮೇಘನ ರಾಜ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಹಾಗಾದರೆ ಸಡನ್ ಆಗಿ ಆಸ್ಪತ್ರೆಗೆ ಹೋಗಿದ್ದೇಕೆ, ಡಾಕ್ಟರ್ ಹೇಳಿದ್ದೇನು, ಅದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಮೇಘನ ರಾಜ್ ಹಾಗೂ ಚಿರಂಜೀವಿ ಸರ್ಜಾ ತುಂಬ ಇಷ್ಟ ಎನ್ನುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ತುಂಬು ಗರ್ಭಿಣಿಯಾಗಿರುವ ಮೇಘನ ರಾಜ್ ಅವರು ತಾಯಿ ಮನೆಯಲ್ಲಿದ್ದು ಡಾಕ್ಟರ್ ಸಲಹೆಯನ್ನು ಪಡೆದುಕೊಂಡು ಹುಟ್ಟುವ ಮಗುವಿನ ಆರೈಕೆಯನ್ನು ಮಾಡುತ್ತಿದ್ದಾರೆ. ಮೇಘನ ಅವರಿಗೆ ಇರುವುದು ಒಂದೇ ಆಸೆಯಂತೆ, ಈಗ ಹುಟ್ಟುವ ಮಗು ಗಂಡು ಮಗುವಾಗಿರಲಿ, ಆ ಮಗುವಿನ ರೂಪದಲ್ಲಿ ಚಿರು ಮತ್ತೆ ಬರಲಿ ಎನ್ನುವುದು. ಹೌದು, ಇಂದು ಮೇಘನ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ. ನಂತರ ರಿಪೋರ್ಟ್ ನೋಡಿದ ಡಾಕ್ಟರ್, ಮಗು ಚೆನ್ನಾಗಿ ಬೆಳೆಯುತ್ತಿದೆ, ಆರೋಗ್ಯವಾಗಿದೆ, ಆದರೆ ನಿಮ್ಮ ಮುಖದಲ್ಲಿ ನಗುವಿಲ್ಲ, ಚಿಂತೆ ಮಾಡುತ್ತಿದ್ದೀರಾ? ಈ ಸಮಯದಲ್ಲಿ ನೀವು ತುಂಬ ಸಂತೋಷದಿಂದ ಇರಬೇಕು, ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದಿದ್ದಾರೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಡೇಟ್ ಕೊಟ್ಟಿದ್ದು ಚಿರು ಹುಟ್ಟುಹಬ್ಬ ಕೂಡ ಅದೇ ತಿಂಗಳು ಬಂದಿರುವುದರಿಂದ ಮಗು ಯಾವ ದಿನ ಹುಟ್ಟಲಿದೆ ಎಂಬುದು ಎಲ್ಲರಿಗೂ ಕುತೂಹಲ. ಈ ಪರಿಸ್ಥಿತಿಯಲ್ಲಿ ಮೇಘನ ಅವರಿಗೆ ನೀವು ಏನನ್ನು ಹೇಳಲು ಇಷ್ಟಪಡ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಿರಂಜೀವಿ ಸರ್ಜಾ ನಿಧನರಾಗಿ 2 ತಿಂಗಳೇ ಕಳೆದು ಹೋಗಿವೆ. ಆದರೆ ಚಿರು ಇಲ್ಲದ ಅವರ ನೆಚ್ಚಿನ ಬೃಂದಾವನ ಫಾರ್ಮ್ ಹೌಸ್ ಏನಾಗಿದೆ? ಚಿರು ಸಮಾಧಿ ಈಗ ಹೇಗಿದೆ? ಅದರ ಸಂಪೂರ್ಣ ವಿಡಿಯೋವನ್ನು ತೋರಿಸುತ್ತೇವೆ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಚಿರು ತುಂಬ ಇಷ್ಟ ಎನ್ನುವುದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಚಿರು ನಿಧನರಾದ ದಿನ ಸಹೋದರ ಧ್ರುವ ಸರ್ಜಾ ಆಸೆಯಂತೆ ತಾನು ಇಷ್ಟಪಟ್ಟು ಖರೀದಿಸಿದ್ದ ಕನಕಪುರ ರಸ್ತೆಯಲ್ಲಿರುವ ನೆಲಗುಳಿ ಬಳಿ ಇರುವ ಫಾರ್ಮ್ ಹೌಸಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. 4 ಎಕರೆಯಲ್ಲಿರುವ ಈ ಫಾರ್ಮ್ ಹೌಸ್ಗೆ ಬೃಂದಾವನ ಎಂದು ಹೆಸರಿಡಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಈ ಫಾರ್ಮ್ ಹೌಸ್ ಖರೀದಿ ಮಾಡಿದ್ದ ಧ್ರುವ ಸರ್ಜಾ ಫಾರ್ಮ್ ಹೌಸ್ಗೆ ಆಗಾಗ್ಗೆ ತನ್ನ ಅಣ್ಣ ಚಿರು ಹಾಗೂ ಕುಟುಂಬದವರೊಂದಿಗೆ ಭೇಟಿ ಕೊಡುತ್ತಿದ್ದರು. ಚಿರಂಜೀವಿ ಸರ್ಜಾಗೆ ನೆಚ್ಚಿನ ಸ್ಥಳವಾಗಿದ್ದ ಬೃಂದಾವನ ಫಾರ್ಮ್ ಹೌಸ್ ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ಸಮಯ ಕಳೆಯುತ್ತಿದ್ದರು. ಚಿರು ನೆಚ್ಚಿನ ಸ್ಥಳವಾದ ಬೃಂದಾವನ ಫಾರ್ಮ್ ಹೌಸ್ ಇದೀಗ ಯಾರ ಒಡನಾಟ ಇಲ್ಲದೆ ಬಿಕೋ ಎನ್ನುತ್ತಿದೆ. ಧ್ರುವ ಮಾತ್ರ ಆಗಾಗ ಹೋಗಿ ಅಣ್ಣನ ಸಮಾಧಿ ಬಳಿ ಸ್ವಲ್ಪ ಹೊತ್ತು ಕುಳಿತು ಕಣ್ಣೀರು ಹಾಕಿ ಬರುತ್ತಿದ್ದಾರೆ. ಅದನ್ನು ಬಿಟ್ಟರೆ ಚಿರಂಜೀವಿ ಸರ್ಜಾ ಹಾಗೂ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಚಿರು ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬರುತ್ತಾರೆ. ಹಚ್ಚ ಹಸಿರಾಗಿರುವ ಈ ಬೃಂದಾವನ ತೋಟದಲ್ಲಿ ಚಿರು ತಣ್ಣನೆಯ ನಿದ್ರೆಗೆ ಜಾರಿದ್ದಾರೆ. ಮೇಘನ ಅವರ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬನ್ನಿ, ನಿಮಗಾಗಿ